ಒಂದು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಕಳೆದ 5 ತಿಂಗಳು ಸರ್ಕಾರ ಬಂದಾದಮೇಲೆ ಕಳೆದ 3 ತಿಂಗಳಿಂದ ನಾನು ಅನೇಕ ಮಂತ್ರಿಗಳನ್ನು ಹೋಗಿ ಭೇಟಿಯಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಭೇಟಿಯಾಗಿ ಹುಬ್ಬಳ್ಳಿ ಧಾರವಾಡದಲ್ಲಿ ಕಳೆದ ಸಲ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸುಮಾರು 43 ಕೋಟಿ ರೂಪಾಯಿಯಷ್ಟು ಕಾಮಗಾರಿಗಳನ್ನು ಸ್ಥಗಿತಗೊಳಿಸಿದರು. ಭಾರತೀಯ ಜನತಾ ಪಾರ್ಟಿ ಇದ್ದಂಥ ಸಂದರ್ಭದಲ್ಲಿ ಕೊಟ್ಟಿರತಕ್ಕಂಥ ಏನು ನಾವು ಫಿಕ್ಸ್ ಮಾಡಿ ಯಾವ ಜೂನ್ದಲ್ಲಿ ಏನೇನು ಆಗಬೇಕು ಅನ್ನೋಂಥ ಕೆಲಸ ಅದು ಎಸ್ಪೆಷಲಿ ನಾನು ಬರೀ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಾಗುತ್ತೆ. ಅವನು ಕೊಟ್ಟಾಗ ನಾನು ನಿರಂತರವಾಗಿ ಅಧಿಕಾರಿಗಳ ಜೊತೆ ಸಂಪರ್ಕ ಇಟ್ಕೊಂಡು ಅವನ್ನೆಲ್ಲ ಕಾಮಗಾರಿಗಳಿಗೆ ತ್ವರಿತವಾಗಿ ಮಾಡಿಕೊಡಬೇಕು ಅಂತ ಬೆನ್ನತ್ತಿದಾಗ ಸುಮಾರು ಈಗ ಒಂದು ವರ್ಕ್ ಆರ್ಡರ್ ಮಾಡುವಂಥ ಪರಿಸ್ಥಿತಿಗಳಿಗೆ ಬಂದೈತೆ. ಬಂದು ಅದರಲ್ಲಿ ಸುಮಾರು 17-18 ಕೋಟಿ ರೂಪಾಯಿಯಷ್ಟು ನಾನು ಅದು ಒಂದು ರೇಷೋ ಇಟ್ಟಾರ, ಇವ್ರಿಗಿಷ್ಟು ಇವ್ರಿಗಿಷ್ಟು ಅಂತ ರೇಷೋ ಐತೆ. ಆಯಿತು, ಅದ್ರ ಬಗ್ಗೆ ನಮ್ದೇನು ಅಭ್ಯಂತರ ಇಲ್ಲ, ಅವ್ರ ರೇಷೋ ಹೆಚ್ಚಿಗೆ ಇರುತ್ತೆ, ನಮ್ಮ ರೇಷೋ ಕಮ್ಮಿ ಇರುತ್ತೆ. ಆದರೂ ನಾವು ಒಂದು ಸ್ವಲ್ಪ ಏನೇನೋ ಪ್ರೆಷರ್ ಮಾಡಿ ಎಲ್ಲೆಲ್ಲಿಂದ ಮಾತಾಡ್ಸಾದ್ಮೇಲೆ ನಮಗೂ ಒಂದು 9 ಕಾಮಗಾರಿಗಳನ್ನು ಈಗ ಹುಬ್ಬಳ್ಳಿಗೆ ಕೊಡಬೇಕನ್ನೋಂಥದ್ದು ಆಲ್ಮೋಸ್ಟ್ ಒಂದು ಹಂತಕ್ಕೆ ಬಂದಿದೆ. ಇವತ್ತು ಹಿಂದಿನ ಇಲ್ಲಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಮಾತಾಡಿ ಅವರು ಏನೋ ಪ್ರಯತ್ನ ಮಾಡಿದ್ದಾರೆ, ನನಗೆ ಬಂದಿರತಕ್ಕಂಥದ್ದು ಬೇರೆಯೇ ಇನ್ಫಾರ್ಮೇಷನ್ ಇತ್ತು, ಸಮಸ್ಯೆಗಳು ಹಾಕೋವಂಥ ಕನ್ಫರ್ಮೇಷನ್ನೂ ಇತ್ತು ನನಗೆ, ನಮ್ಮ ವರ್ಗಗಳಿಗೆ ತಡೆ ಒಡ್ಡತಾರ ಅನ್ನೋಂಥ ಮಾಹಿತಿನೂ ಬಂದಿತ್ತು. ಆದರೂ ಕೂಡ ನಾವು ಬಿಡಲಿಲ್ಲ, ಬಿಟ್ಟು ಹೋಗಿ ಏನು ಮಾಡಬೇಕು ಮಾಡಿಸಿದ್ದೀವಿ. ಆದರೆ ದುರಂತ ಇವತ್ತು ಏನಂತಂದರೆ 30 ವರ್ಷಗಳಲ್ಲಿ ಕಾಲ ನಿರಂತರವಾಗಿ ಇಲ್ಲಿ ಅಧಿಕಾರದಲ್ಲಿ ಇದ್ದು ಏನು ಮಾಡಬೇಕು ಮಾಡಿಲ್ಲ. ಈ 1 ತಿಂಗಳ ಒಳಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಂದ 4 ಜನನ ಯಾರೋ ಒಂದು ಫೋನ್ ಮಾಡಿ ಕರೆಸಿ ನೀವು ಬರ್ರಿ ನಿಮ್ಗೆ ರೋಡ್ ಮಾಡಿಕೊಡ್ತೀನಿ ನಮ್ಮ ಮನೆಗೆ ಅಂತ. ಇದು ಯಾರೋ ನಾವು ಕರೆದು ಮಾಡುವಂಥದ್ದಿಲ್ಲ, ಒಬ್ಬ ಜನಸೇವಕಾದಮೇಲೆ ಜನರ ಮನೆ ಬಾಗಿಲಿಗೆ ಹೋಗಿ ಮಾತಾಡಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಅರ್ತುಕೊಂಡು ನಾವು ಪರಿಹರಿಸ್ಬೇಕು. ನಾನು ಈಗಾಗಲೇ 13 ವಾರ್ಡ್ಗಳಲ್ಲಿ 6-7 ತಾಸು 1 ವಾರ್ಡಿಗೆ ಸಂಪೂರ್ಣವಾಗಿ ಸಮಯ ಕೊಟ್ಟು ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಏನೇನು ಸಮಸ್ಯೆಗಳಿದ್ದಾವೆ, ಜನರ ತೊಂದರೆ ತಾಪತ್ರಯಗಳಿದ್ದಾವೆ, ಅವನ್ನೆಲ್ಲವನ್ನು ಕೂಡ ಅಧ್ಯಯನ ಮಾಡುವಂಥದ್ದು ಮಾಡ್ತಾಯಿದ್ದೇವೆ. ಸ್ಪಾಟ್ನಲ್ಲಿ 2-3 10-12 ಕಂಪ್ಲೇಂಟ್ ಇದ್ದರೆ 2-3 ಕಂಪ್ಲೇಂಟ್ಗಳನ್ನು ತ್ವರಿತವಾಗಿಲ್ಲಿ ಸರಿ ಮಾಡುವಂಥ ಪ್ರಯತ್ನ ಮಾಡಿದ್ದೇವೆ. ಈ ರೀತಿ ನಿರಂತರವಾಗಿ 13 ವಾರ್ಡ್ ಇನ್ನೂ 12 ವಾರ್ಡ್ಗಳನ್ನು ನಾನು ಅದಾವೆ. ಈಗ ಹಬ್ಬ ಹರಿದಿನಗಳು ಬಂದಿದ್ದಕ್ಕಾಗಿ ಅಲ್ಲಿ ಕಾರ್ಯಕರ್ತರು ನಮ್ಮ ಪ್ರಮುಖರು ಸ್ವಲ್ಪ ಹೋಗಲಿ ಟೈಮ್ ಹೋಗಲಿ ಮಾಡೋಣ ಅಂತ ಹೇಳಿದ್ರೆ ಈಗ ಮತ್ತೆ ಇನ್ನೆರಡು 3 ದಿವಸ ಬಿಟ್ಟು ಪ್ರಾರಂಭ ಮಾಡ್ತೇವೆ. ಹೀಗಾಗಿ ಯಾರನ್ನೂ ಕೂಡ ನಾವು ಮನೆ ಕರೆಸಿ ಹೇಳುವಂಥದ್ದು ಯಾವುದು ಅವಶ್ಯಕತೆ ಇರೋಂಗಿಲ್ಲ. ಜನರಿಗೂ ಗೊತ್ತೈತೆ ಯಾರು ಏನು ಮಾಡ್ತಾರೆ ಹೆಂಗೆ ಮಾಡ್ತಾರೆ ಅನ್ನೋಂಥದ್ದೈತೆ. ನಾವು ಅದರ ಕಮೆಂಟ್ ಬಾಕ್ಸ್ನಾಗ ನೋಡಿದ್ರು ಕೂಡ ಅರ್ಥ ಆಗೈತೆ ಏನಾಗುತ್ತೆ ಆಗ್ತಾ ಇದೆ ಅನ್ನೋಂಥದ್ದನ್ನು ಕೂಡ ಭಾಳ ಸ್ಪಷ್ಟವಾಗಿ ಕಮೆಂಟ್ನಲ್ಲಿ ಹಾಕುವಂಥದ್ದಾಗೈತೆ. ಹೀಗಾಗಿ ಈ ರೀತಿಯಾದಂಥ ಚೀಪ್ ಗಿಮಿಕ್ ಮಾಡೋದ್ರಿಂದ ಜನರು ಯಾರು ಕೂಡ ಮಳ್ಳಾಗಂಗಿಲ್ಲ. ಭಾಳ ಜನ ಇವತ್ತು ಭಾಳ ಒಳ್ಳೆಯ ರೀತಿಯಾದಂಥ ತೀರ್ಮಾನ ತೊಗೊಂಡ್ರೆ ಯಾವಾಗ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಮಾಡಿದರು, ಆ ರಿಸಲ್ಟ್ನಲ್ಲೇ ಘೋಷಣೆ ಮಾಡಿದ್ದಾರೆ ಯಾವ ರೀತಿಯಾದಂಥ ರಿಸಲ್ಟ್ ಆಗಿತ್ತು ಅನ್ನೋಂಥ ತಾವೆಲ್ಲರೂ ಕೂಡ ನೋಡಿದ್ದೀರಿ. ಇವತ್ತು ನನ್ನಿಂದ ಸೋತು ಅನ್ನುವಂಥದ್ದನ್ನು ಮಾತಾಡ್ತಾರೆ, ತಾವು ಸೋತಿದ್ದನ್ನು ಹೇಳವಲ್ಲರವರು ನಮ್ಮ ಎಲ್ಲಿ ಮಟ್ಟ ಆಗೈತೆ ಅವ್ರ ಬೂತ್ನಾಗ ಅವ್ರು ಸೋತಾರೆ, 92 ವೋಟ್ಗೆ ಅವರು ಬೂತ್ನಲ್ಲಿ ಬಿದ್ದ, ಉಳಿದಂಥ ವೋಟ್ಗಳು ನನಗೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗೆ ಬಿದ್ದಿರ್ತಕ್ಕಂಥದ್ದು. ಹೀಗಾಗಿ ಜನ ಈ ರೀತಿಯಾದಂಥ ಚೀಪ್ ಗಿಮಿಕ್ಕಿಗೆ ಯಾರೂ ತಲೆ ಕೊಡೋಂಗಿಲ್ಲ. ನಾನು ನಮ್ಮ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಜನರಿಗೆ ಭಾಳ ಸ್ಪಷ್ಟವಾಗಿರ್ತೀನಿ, ನಾನು ಎಷ್ಟು ಹಾರ್ಡ್ ಕೋರ್ ಆಗಿ ಕೆಲಸ ಮಾಡಬೇಕು 100% ನಾನು ಕೆಲಸ ಮಾಡ್ತೀನಿ. ಯಾರು ನನಗೆ ಪ್ರೀತಿ ವಿಶ್ವಾಸ ಇಟ್ಟು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಗೆಲ್ಲಿಸಿದಾರೆ ಅವ್ರಿಗೆ ಎಂದೂ ಕೂಡ ಅನ್ಯಾಯ ಆಗಲಾರ ರೀತಿಯಲ್ಲಿ ನಾನು ನೋಡ್ಕೊತೀನಿ. ಇವ್ರು ಬೇಕಾದಷ್ಟು ಅಡ್ಡ ಹೊಡಿಲಿ, ಊದ್ ಹೊಡಿಲಿ, ಬೇಕಾದ ಮಾಡಲಿ, ಆದರೆ ನಾನು ಅಭಿವೃದ್ಧಿ ಕೆಲಸಕ್ಕೆ ಇರ್ತೇನೆ. ಇಷ್ಟ ನಿಮಗೇನಾದರೂ ಮಾಡಬೇಕಂತಿತ್ತಂದ್ರೆ ನಿಮ್ಮ ಮುಖಾಂತರ ಕೂಡ ಭಾಳ ಸ್ಪಷ್ಟ ಇದ್ದೇನೆ, ಒಂದು 500 ಕೋಟಿ ರೂಪಾಯಿ ನೀವು ವಿಶೇಷವಾಗಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ಗೆ ಗ್ರ್ಯಾಂಟ್ ಹಾಕೊಂಬರ್ರಿ, ನಾನೇ ಬಂದು ನಿಮ್ಮ ಮನೆಗೆ ಬಂದು ಸನ್ಮಾನ ಮಾಡಿ ಹೋಗ್ತೇನೆ ಅನ್ನೋದ್ರಲ್ಲಿ ಕೂಡ ಸ್ಪೆಸಿಫಿಕ್ ಆಗಿ ಒಂದು 500 ಕೋಟಿ ರೂಪಾಯಿಯನ್ನು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ಗೆ ಹಾಕೊಂಬರ್ರಿ. ನಿಮ್ಮ ಕೈಲೇ ಗುದ್ದಲಿ ಪೂಜೆ ಮಾಡ್ತೀನಿ, ನಿಮ್ಮದೇ ಹೆಸರು ಬರ್ತೀನಿ, ಎಲ್ಲ ನಿಮ್ಮ ಕಡೆಯಿಂದ ಮಾಡ್ತೀನಿ. ಅದು ಗ್ರ್ಯಾಂಟ್ ಹಾಕೊಂಡು ಬರೋ ಕೆಲಸ ಮಾಡಿ, ಗ್ರ್ಯಾಂಟ್ ತಂದಿದ್ದಕ್ಕೆ ಅಡ್ಡುಡಿ ಕೆಲಸ ಅಂತ ದಯವಿಟ್ಟು ಯಾರು ಮಾಡಬಾರ್ದು. ನೋಡಿ ಇದು ಯಾವುದು ಅಲ್ಲ, ಇದನ್ನ ಜನ ಭಾಳ ಸ್ಪಷ್ಟ ಐತಿ. ಇವತ್ತು ಯಾರು ಕರೀತಾರ, ಯಾರೋ ಅಲ್ಲಿಂದ 1-2-3 ಜನ ಕೂತ್ಕೊಂಡಾರ, ಅವ್ರು ಹೇಳ್ತಾರ ಏಕ್ ಬರ್ರಿ ಇಲ್ಲಿ ಕರೆಯಾಕತ್ತಾರ ನಮ್ಗೆ ರೋಡ್ ಮಾಡಿಕೊಡ್ತಾರಂತ ನಿಮ್ಮ ಮನೆ ಮುಂದೆ ಅಂತೇಳಿ ಪಾಪ ಜನರಿಗೆ ಇರುತ್ತೆ ಏನೋ ಹೇಳ್ಯಾರ ಅಂತೇಳಿ ಹೋಗಿ ಬಂದವರು ಮಾತಾಡ್ಯಾರ ನನಗೆ, ಇಲ್ಲಿ ಸರ ಅಂದಿದ್ರು ಹೋಗಿ ಬಂದವರು ಅನೇಕರಿಗೆ ಹೋಗಬೇಕೋ ಬೇಡ ಅಂತ ಹೋಗ್ಬರ್ರಪ್ಪ ಏನು ತಪ್ಪೈತೆ ತಿಳಿದ್ವಿ ನಾವು. ನೋಡಿ ಇದು ಅವ್ರು ತಿಳ್ಕೊಬೇಕು, ಇನ್ನು ಇದನ್ನು ಯಾರು ಹೇಳುವಂಥದ್ದಲ್ಲ. ನಾನು ನನ್ನ ಕ್ಷೇತ್ರ ಏನೈತಿ, ನನ್ನ ವ್ಯಾಪ್ತಿ ಏನೈತಿ ನಾ ಅರ್ಥ ಮಾಡ್ಕೋಬೇಕು. ಈಗ ಗಾರ್ಡನ್ದಾಗ ಹೋಗಿ ಭೂಮಿ ಪೂಜೆ ಮಾಡಿ ಬರ್ತಾರ, ಈಸ್ ಇಟ್ ನೆಸೆಸಿಟಿ ಅಂತ ಕೇಳಬೇಕಾಗತ್ತೆ. ನಾನು ಹೇಳಿ ಅದಕ್ಕೆ ಅಬ್ಜೆಕ್ಷನ್ ಮಾಡಿಲ್ಲ, ಮೊನ್ನೆ ಒಂದು ಸಮುದಾಯ ಭವನ ಉದ್ಘಾಟನೆ ಮಾಡ್ತೇನೆ ಅಂದರೆ ಅಬ್ಜೆಕ್ಷನ್ ಮಾಡಿದರು. ಯಾಕೆ ಅಬ್ಜೆಕ್ಷನ್ ಮಾಡಬೇಕು, ನನ್ನ ಹೆಸರು ಹಾಕಿಲ್ಲ, ನಂದು ಇದು ಕರೆದಿಲ್ಲ, ಅದು ಮಾಡಿಲ್ಲ, ಈಸ್ ಇಟ್ ಫೇರ್ ಅಂತಂತೇಳಿ. ಇಷ್ಟು ದೊಡ್ಡದಾಗಿರ್ತಕ್ಕಂಥ ಇದಕ್ಕೆ ನಿಭಾಯಿಸ್ತಂಥವ್ರದ್ದು ಇಂಥ ಸಣ್ಣ ಸಣ್ಣ ಸಿಲ್ಲಿ ಕೆಲಸಗಳಿಗೆ ಅಡೆತಡೆ ಒಡ್ಡುವಂಥದ್ದು ಬಿಟ್ಬಿಟ್ರೆ ದಯವಿಟ್ಟು ಮಾಡಬೇಡ್ರಿ. ಇದನ್ನೆಲ್ಲನೂ ಜನ ಎಲ್ಲವನ್ನು ಕೂಡ ಗಮನಿಸ್ತಾರೆ, ಭಾಳ ಸ್ಪಷ್ಟವಾಗಿ ಗಮನವನ್ನು ಕೊಡ್ತಿರ್ತಾರೆ. ಅಭಿವೃದ್ಧಿ ಮಾಡ್ಬೇಕಾ, ಎಲ್ಲರೂ ಕೂಡ ಅಭಿವೃದ್ಧಿ ಮಾಡೋಣ. ಇಲೆಕ್ಷನ್ ಮಟ್ಟ ಇಲೆಕ್ಷನ್, ಇಲೆಕ್ಷನ್ ಆದಮೇಲೆ ಅಭಿವೃದ್ಧಿ ಕೆಲಸ ಇರುತ್ತೆ, ಎಲ್ಲರೂ ಕೂಡ ಅಭಿವೃದ್ಧಿ ಮಾಡಿದಾಗ ಅಭಿವೃದ್ಧಿ ಆಗಿರ್ತದೆ. ನಾನು ಹೇಳ್ತೇನೆ ಭಾಳ ಸ್ಪಷ್ಟ, ನೀವು 500 ಕೋಟಿ ರೂಪಾಯಿ ಹಾಕೊಂಬರು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರಕ್ಕೆ, ನಾನೇ ನಿಂತು ಸನ್ಮಾನ ಮಾಡಿ ನಿಮ್ಮ ಕಡೆಯಿಂದ ಆ ಕಲ್ಲು ಒಳಬೇಕಾ, ನನ್ನ ಹೆಸರು ಹಾಕ್ಬೇಡ, ನಿಮ್ದು 1 ಹೆಸರು ಹಾಕಿಸಿ ಪೂಜೆ ಮಾಡಿಸ್ತೇನೆ.